ಬಗೆದಷ್ಟು ತೆರೆದುಕೊಳ್ತಾ ಇದೆ ಈ IMA ದೋಖ. ಹಾಗಾದರೆ ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. IMA MD ಮನ್ಸೂರ್ ಖಾನ್ ಉಂಡು ಹೋದ, ಕೊಂಡು ಹೋದ ದೋಖಾ ಖಾನ್. ಯಾಕೆಂದ್ರೆ ದುಬೈಗೆ ಎಸ್ಕೇಪ್ ಆಗೋದಕ್ಕೂ ಮುನ್ನ IMA ನಿರ್ದೇಶಕರ ಬಳಿ 20 ಕೋಟಿ ಹಣವನ್ನು ತರಿಸಿಕೊಂಡಿದ್ದಂತೆ ಮನ್ಸೂರ್. ಆ 20 ಕೋಟಿ ಹಣದ ಜೊತೆಗೆ ಚಿನ್ನವನ್ನು ಕರಗಿಸಿ ಪಡೆದ ಹಣದೊಂದಿಗೆ ದೋಖಾ ಖಾನ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ವಿಷಯವನ್ನು ಪೊಲೀಸ್ ವಿಚಾರಣೆ ವೇಳೆ IMA ನಿರ್ದೇಶಕರುಗಳು ಬಾಯ್ಬಿಟ್ಟಿದ್ದಾರೆ. 7 ಜನ IMA ನಿರ್ದೇಶಕರುಗಳನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದರು. ಆ ವಿಚಾರಣೆಯ ಸಂದರ್ಭದಲ್ಲಿ ನಾನೇ 20 ಕೋಟಿ ಕ್ಯಾಶನ್ನು ಕೊಟ್ಟಿದ್ದೆ ಮನ್ಸೂರ್ ಖಾನ್ಗೆ ಅಂತ ಒಬ್ಬ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಚಿನ್ನವನ್ನು ಕರಗಿಸಿ ಬಂದಂತಹ ಹಣ ಏನಿತ್ತು, ಆ ಎರಡೂ ಹಣವನ್ನು ಒಟ್ಟಿಗೆ ತೆಗೆದುಕೊಂಡು ದೋಖಾ ಖಾನ್ ಇಂಡಿಯಾವನ್ನು ಬಿಟ್ಟು ದುಬೈಗೆ ಹಾರಿದ್ದಾನೆ ಅಂತಕ್ಕಂಥದ್ದು ಲೇಟೆಸ್ಟ್ ನ್ಯೂಸ್. ಒಂದೊಂದು ಗಂಟೆಗೂ ಒಂದೊಂದು ಸುದ್ದಿಗಳು ಬರ್ತಾ ಇದೆ. ಸೊ ಈಗ ಬಂದಿರತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಷನ್, ಮಿನಿಮಮ್ ಅಂದರೆ ಇದೊಂದು ಕ್ಯಾಶ್ 20 ಕೋಟಿ ಪ್ಲಸ್ ಚಿನ್ನ ಕರಗಿಸಿದ್ದೊಂದು 30 ಕೋಟಿ, ಮಿನಿಮಮ್ ಅಂದರೂ ಕೂಡ ಒಂದು 50 ಕೋಟಿ ಹಣವನ್ನು ಎತ್ಕೊಂಡು ದುಬೈಗೆ ಹರಿದಾನೆ ಈ ಖಾನ್. ಸೊ ದುಬೈಗೆ ಹಾರುವಂತಹ ಸಂದರ್ಭದಲ್ಲಿ ಅಂದರೆ ಇವೆಲ್ಲವೂ ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ ಪ್ರೀ ಪ್ಲ್ಯಾನ್ಡ್ ಅಂತ. ಒಂದು ಕಡೆ ಸ್ಕ್ರೀನಲ್ಲಿ ತಾವು ನೋಡ್ತಾ ಇದ್ದೀರಾ, ಈ IMA ಕಂಪ್ನಿಗೆ ಸುಮಾರು 7 ಜನ ಡೈರೆಕ್ಟರ್ಗಳಿದ್ದರಂತೆ. ಆ ಡೈರೆಕ್ಟರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡಿತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಪೊಲೀಸ್ ವಶಕ್ಕೆ ಕೊಟ್ಟ ನಂತರ ವಿಚಾರಣೆಯನ್ನು ಆರಂಭಿಸಿರ್ತಕ್ಕಂಥ ಪೊಲೀಸರು, ಆ ಪೊಲೀಸರ ಮುಂದೆ ಇವರು ಬಾಯ್ಬಿಟ್ಟಿದ್ದಾರೆ. IMA ನಿರ್ದೇಶಕರು 20 ಕೋಟಿ ಹಣವನ್ನು ನಾವು ತಗೊಂಡು ಹೋಗ್ಕೊಟ್ಟಿದ್ವಿ, ಪ್ರೀ ಪ್ಲ್ಯಾನ್ಡ್ ಅಂದರೆ ಆತ ಯಾಕೆ 20 ಕೋಟಿ ತರಿಸ್ಕೊಂಡ ಏಕಾಏಕಿ ಅಂತಂದರೆ ಆತನಿಗೆ ದೇಶ ಬಿಡುವಂತಹ ಆಲೋಚನೆ ಅಷ್ಟೊತ್ತಿಗಾಗಲೇ ಬಂದಿತ್ತು. ಜನರಿಗೆ ಮೋಸ ಮಾಡುವಂತಹ ವಿಚಾರಕ್ಕೆ ಆ ವಿಚಾರ ಈಗಾಗಲೇ ಆತ ಫರ್ಮ್ ಆಗಿದ್ದ, ಮೈಂಡ್ ಫರ್ಮ್ ಮೈಂಡೆಡ್ ಆಗಿದ್ದ. ಹಾಗಾಗಿಯೇ ಮನ್ಸೂರ್ ಖಾನ್ 20 ಕೋಟಿ ಹಣವನ್ನು ಬಾಚಿಕೊಂಡು ಬೆಂಗಳೂರನ್ನು ಬಿಟ್ಟಿದ್ದಾನೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಈಗ ಪೊಲೀಸ್ ವಶದಲ್ಲಿರ್ತಕ್ಕಂಥ ಡೈರೆಕ್ಟರ್ಸ್ ಏನೆಲ್ಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ? ಅರವಿಂದ, ಈ ಒಂದು ಪ್ರಕರಣದಲ್ಲಿ ನಿನ್ನೆ 7 ಜನ ಡೈರೆಕ್ಟರ್ಸ್ ಯಾರಿದ್ರು ಅವ್ರನ್ನ ಕಮರ್ಷಿಯಲ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕಸ್ಟಡಿಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಮಹತ್ತರ ಸ್ಫೋಟಕ ಮಾಹಿತಿಯನ್ನು ಅವ್ರು ಹೇಳಿರ್ತಕ್ಕಂತಹದ್ದು ಅಂದರೆ ಈತ ತುಂಬಾನೇ ಮನ್ಸೂರ್ ಖಾನ್ ಏನಿದ್ದಾನೆ, ಈತ ತುಂಬಾ ಪ್ರೀಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾನೆ. ಈ 7 ಜನ ಡೈರೆಕ್ಟರ್ಸ್ಗಳನ್ನ ಕಳೆದ ಶನಿವಾರ ಕರೆಸ್ಕೊಂಡು ಈಗ ಏನು ಹಬ್ಬ ಮುಗಿತಾ ಬಂತು, ಸೋಮವಾರ ಎಲ್ಲರಿಗೂ ಹಣವನ್ನು ಕೊಟ್ಟು ಬಿಡೋಣ, ಅಲ್ಲೊಂದು ಕಡೆ ಒಂದು 20 ಕೋಟಿ ಹಣ ಬರುತ್ತೆ, ಹೋಗಿ ತೆಗೆದುಕೊಂಡು ಬನ್ನಿ ಅಂತೇಳಿ 7 ಜನ ಡೈರೆಕ್ಟರ್ಸ್ಗಳನ್ನು ಕಳಿಸ್ತಾನೆ. ಇವರು ಆ ಹಣವನ್ನು ತೆಗೆದುಕೊಂಡು ಬಂದು ಕೊಡ್ತಾನೆ. ಇದಾದಮೇಲೆ ಮತ್ತೊಂದು ಕಡೆ ಒಂದು 50 ಕಿಲೋಮೀಟರ್ ದೂರಕ್ಕೆ ಕಳಿಸ್ತಾನೆ, ಅಲ್ಲೂ ಒಂದು ಸ್ವಲ್ಪ ಹಣ ಇದೆ, ಹೋಗ್ತಾನೆ, ನಾನು ಕೂಡ ಇಲ್ಲಿರ್ತಕ್ಕಂಥ ಚಿನ್ನ ಏನಿದೆ ಅದನ್ನು ಒಂದು ಸ್ವಲ್ಪ ಕರಗಿಸಿ ಅದರಿಂದ ಬರ್ತಕ್ಕಂಥ ದುಡ್ಡೇನಿದೆ ಅದನ್ನು ಜನರಿಗೆ ಕೊಟ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಮಾತನ್ನು ಹೇಳ್ತಾನೆ. ಅದಲ್ಲದೆ ನನ್ನ ಬ್ಯಾಟ್ರಿ ಬೇರೆ ಸ್ವಿಚ್ ಆಫ್ ಆಗೋ ಮಟ್ಟದಲ್ಲಿದೆ, ನಾನು ಹಣ ತರಕ್ಕೆ ಹೋಗ್ತಿದ್ದೀನಿ, ನೀವು ತನ್ನಿ ಅಂತೇಳಿ ಡೈರೆಕ್ಟರ್ಸ್ಗಳನ್ನು ಬೆಂಗಳೂರಿನಿಂದ ಸಾಗ ಹಾಕ್ತಕ್ಕಂಥ ಪ್ರಯತ್ನವನ್ನು ಮನ್ಸೂರ್ ಖಾನ್ ಮಾಡ್ತಾನೆ. ಇವರು ಒಂದು 50 ಕಿಲೋಮೀಟರ್ ದೂರಕ್ಕೆ ಹೋದಂಥ ನಂತರ ಸ್ಪಾಟಿಗೆ ರೀಚ್ ಆದ ನಂತರ ಇಲ್ಲ ಇಲ್ಲಿ ಯಾರು ಇಲ್ವಲ್ಲ ಬಂದಿಲ್ವಲ್ಲ ಅಂತೇಳಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಅಲ್ಲೊಂದು ರೆಸಾರ್ಟಲ್ಲಿ ಇರಿ ನೀವು ಬರ್ತಾರೆ ಅಂತೇಳಿ ಅವ್ರಿಗೆ ಇರಿಸ್ತಾನೆ. ಅದಾದಮೇಲೆ ಈತನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಈತ ಭಾನುವಾರ ಮಧ್ಯಾಹ್ನ ಅವರು ಏನು ಡೈರೆಕ್ಟರ್ಸ್ಗಳು ತಂದುಕೊಟ್ಟಂತಹ 20 ಕೋಟಿ ಮತ್ತು ಚಿನ್ನವನ್ನು ಕರಗಿಸಿ ಬಂದಂತಹ ದುಡ್ಡು, ಅದ್ರ ಜೊತೆಗೆ ಈತ ಮಾಡ್ಕೊಂಡಂತಹ ದುಡ್ಡು, ಈ ಎಲ್ಲ ಹಣದ ಜೊತೆ ದುಬೈಗೆ ಪರಾರಿಯಾಗಿರ್ತಕ್ಕಂಥದ್ದನ್ನು ಈ ಏನು ಆ 7 ಜನ ಡೈರೆಕ್ಟರ್ಸ್ಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟಿರ್ತಕ್ಕಂತಹದ್ದು. ಇವರು ರೆಸಾರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿ ವಾಪಸ್ ಬರ್ತಾರೆ. ವಾಪಸ್ ಮನ್ಸೂರ್ ಖಾನ್ ಮನೆ ಬಳಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಆತ ಮನೆಯಲ್ಲಿರೋದಿಲ್ಲ. ಅದಾದಮೇಲೆ ಆತನ ಫ್ರೆಂಡ್ ಮತ್ತು ಏನೊಂದು ಖಾಲಿದ್ ಅಂತೇಳಿ ಆತ ಒಂದು ಬಿಲ್ಡರ್ ಕೂಡ ಆತನ ಮನೆ ಹತ್ರ ಹೋಗ್ತಾರೆ, ನಿನಗೇನಾದರೂ ದುಡ್ಡು ಕೊಟ್ಟಿದ್ದಾರಾ ಅಂತೇಳಿ, ಇಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಒಂದು ಈತ ಮಹಾ ಮೋಸವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಪ್ಲಾನನ್ನು ಮಾಡಿ ಇವ್ರಿಗೆ ಮೋಸವನ್ನು ಮಾಡಿ ಈತ ಎಸ್ಕೇಪ್ ಆಗೋದಕ್ಕೆ ಒಂದು ದಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಆ ನಂತರ ಇವರಿಗೆ ಗಮನಕ್ಕೆ ಬರುತ್ತೆ. ಅದಾದಮೇಲೆ ಆ ಖಾಲಿದ್ ಕಂಪ್ಲೇಂಟನ್ನು ಕೊಡ್ತಕ್ಕಂಥದ್ದು. ಇದುವರೆಗೂ ಸರಿ ಸುಮಾರು ಒಂದು 20,000 ಜನ ಕಂಪ್ಲೇಂಟ್ ದೂರದಾರಿದ್ದಾರೆ, ದೂರವನ್ನು ಕೊಟ್ಟಿರ್ತಕ್ಕಂಥದ್ದು ಅರವಿಂದ್. ಇವತ್ತು ಕೂಡ ಆ ಕ್ಯೂಗಳನ್ನು ನೀವು ನೋಡಬಹುದು, ಯಾವ ರೀತಿ ಇವತ್ತು ಸಹ ಯಾರು ದೂರದಾರರು ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು ಕ್ಯೂನಲ್ಲಿ ನಿಂತು ದೂರನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಿರ್ತಕ್ಕಂತಹದ್ದು ಅರವಿಂದ್. ಓಕೆ ನರಸಿಂಹಮೂರ್ತಿ, ನೀವು ಹಾಗೆ ಲೈನಲ್ಲಿರಿ. ಇನ್ನೊಂದು ಸುದ್ದಿ ಇದೆ, ಆ ಸುದ್ದಿ ಏನು ಅಂತ ನೋಡ್ಬೋಣ. ಕೇವಲ ಜನಸಾಮಾನ್ಯರಿಗಷ್ಟೇ ಅಲ್ಲ, ರೈತ ಕುಟುಂಬಕ್ಕೂ ಕೂಡ 46 ಲಕ್ಷ ಹಣವನ್ನು ಮೋಸ ಮಾಡಿದ್ದಾನೆ ಈ 420 ಮನ್ಸೂರ್ ಖಾನ್. We'll be right back.
ರೈತ ಕುಟುಂಬಕ್ಕೆ ಕೂಡ ಐಎಂಎನಿಂದ 46 ಲಕ್ಷ ರೂಪಾಯಿ ಮೋಸವಾಗಿದೆ. ತಂದೆ ತಾಯಿ ಮಕ್ಕಳು ಹೆಣ್ಣುಮಕ್ಕಳು ಅಳಿಯ ಎಲ್ಲರೂ ಸೇರಿ ಸುಮಾರು ಪ್ರತ್ಯೇಕವಾಗಿ ಹಣವನ್ನು ಹೂಡಿಕೆ ಮಾಡಿದರಂತೆ. ಒಬ್ಬರು 6 ಲಕ್ಷ, ಒಬ್ಬರು 10 ಲಕ್ಷ, ಈ ಥರ ಪ್ರತ್ಯೇಕವಾಗಿ ಹಣವನ್ನು ಹೂಡಿತು ಒಂದು ಕುಟುಂಬ. ಎಲ್ಲಿಯವರು ಇವರು ಅಂದರೆ ಕೋಲಾರ ಜಿಲ್ಲೆಯ ಮಾಲೂರಿನವರು. ಸೊ ಇವತ್ತು ಈ ಕೋಲಾರ ಜಿಲ್ಲೆಯ ಮಾಲೂರಿನಿಂದ ಇವರೆಲ್ಲ ದೂರು ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಅಂದರೆ ಒಂದು 3 ದಿವಸದಲ್ಲಿ 20,000 ಅಧಿಕ ದೂರು ದಾಖಲಾಗಿದೆ. ಸೊ ಈಗ ನಾವು ನೋಡ್ತಾ ಇರತಕ್ಕಂಥದ್ದು ರೈತ ಕುಟುಂಬವೊಂದು ಸುಮಾರು 46 ಲಕ್ಷ ರೂಪಾಯಿಯನ್ನು ಕಳ್ಕೊಂಡಿದೆ. ಓಕೆ, ಈ ಕುಟುಂಬ ನನ್ನ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. IMA ಕಂಪನಿಯ ಬಹುಕೋಟಿ ವಂಚನೆ ಪ್ರಕರಣ ಯಾವ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ, ಸಾವಿರಾರು ಮಂದಿ ಈಗಾಗಲೇ ಇನ್ವೆಸ್ಟನ್ನು ಮಾಡಿ ಹಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಹಲವಾರು ಮಂದಿ ಕಷ್ಟಪಟ್ಟು ದುಡ್ದಂತಹ ದುಡ್ಡನ್ನು ಮನ್ಸೂರ್ ಖಾನ್ ಎತ್ಕೊಂಡು ಹೋಗಿರ್ತಕ್ಕಂಥದ್ದು, ರಾತ್ರೋರಾತ್ರಿ ಆತ ಓಡಿ ಹೋಗಿದ್ದರಿಂದ ಹಲವಾರು ಜನ ಕಂಗಲಾಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇದೀಗ ನಾವು ಒಂದು ಮಾಲೂರಿನ ಕುಟುಂಬ ನಮ್ಮ ಜೊತೆ ಇದೆ, ಅವ್ರನ್ನ ನೋಡ್ಬೋದು ನೀವು. ಇವರೆಲ್ಲ ಒಂದು ಮಾಲೂರಿನ ಕುಟುಂಬ. ಇವರು ಅಂದರೆ ರೈತ ಕುಟುಂಬ, ಆಲೂಗೆಡ್ಡೆ, ಟೊಮೊಟೊ, ತರಕಾರಿ, ಸೊಪ್ಪು ಈ ಥರದ ಬೆಳೆಗಳನ್ನು ಬೆಳೆದು ಅವರು ಒಂದಷ್ಟು ಹಣವನ್ನು ಸಂಪಾದನೆ ಮಾಡಿದರು. ಆ ಹಣವನ್ನು ಸಂಪಾದನೆ ಮಾಡಿ ಸುಮಾರು ಆ ಕುಟುಂಬದ ಸದಸ್ಯರು, ಒಂದು 10 ಮಂದಿ ಸದಸ್ಯರು, ಸುಮಾರು ಒಂದು 6 ಲಕ್ಷ 10 ಲಕ್ಷ ಹೀಗೆ IMAನಲ್ಲಿ ತಂದು ಇನ್ವೆಸ್ಟ್ ಮಾಡಿದರು. ಇದೀಗ ಅದೇ ಕುಟುಂಬದ ಬಶೀರ್ ಅನ್ನೋರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೂಲತಃ ಕೃಷಿಕ ಕುಟುಂಬ ನಿಮ್ಮದು, ಕಷ್ಟಪಟ್ಟು ಭೂಮಿಯಲ್ಲಿ ದುಡ್ದಿದ್ದಂಥ ಹಣವನ್ನು ತಂದಾಕಿದ್ರಿ ಅಂತ ಹೇಳಿದ್ರು. ಏನೇನು ಬೆಳೀತಿದ್ರಿ ಸರ್, ಯಾವ ಐಡಿಯಾ ಬಂತು, ಯಾರು ನಿಮ್ಗೆ ಐಡಿಯಾ ಕೊಟ್ಟರು? ನೋಡಿ ಸರ್, ನಮಗೆ ಮಾಲೂರಿನಲ್ಲಿ, ನಾವು ಕೋಲಾರ ಡಿಸ್ಟಿಕ್ ಮಾಲೂರು, ಬಶೀರ್ ಅಂತ ಹೆಸರು. ನಾವು ಅಗ್ರಿಕಲ್ಚರು, ತೋಟ ಮಾಡೋರು. ನಮಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ಇವರು ಬಂದು ಒಂದು ಛತ್ರ ಕಟ್ಟಿದರು ಮಾಲೂರಿನಲ್ಲಿ. ಆ ಛತ್ರ ಕಟ್ಟಿದ್ದಕ್ಕೆ ನಾವು ನೋಡಿ ಇವರು ಒಳ್ಳೆಯವರು, 13 ವರ್ಷದಿಂದ ನಡೀತಾ ಇದೆ IMA, ಪರವಾಗಿಲ್ಲ ಅಂತ ಹೇಳಿ ಸುತ್ತಮುತ್ತ ಅವರು ಹೇಳಿದ್ರು. ಮತ್ತು ನಾವು ನೋಡಿ ಇಲ್ಲಿ ಬಂದು ಚೆಕ್ ಮಾಡಿದ್ರಿ, ಚೆನ್ನಾಗಿ ಕಾಣಿಸುತ್ತು. ಕಷ್ಟ ಬಿದ್ದಿರೋ ದುಡ್ಡು, ಅಗ್ರಿಕಲ್ಚರ್ ಸಂಪಾದನೆ ಮಾಡಿದ್ದು ಪೂರ್ತಿ ದುಡ್ಡು, ಮಕ್ಕಳಿಗೆ ಅಗ್ರಿಕಲ್ಚರು ಇಸ್ಕೂಲ್ಗೆ ಸೇರಿಸ್ಬೇಕಂತ ಹೇಳಿ ಒಂದು 4 ಖರ್ಚಾಗಿದೆ. ಮತ್ತು ನಮ್ಮ ಹೆಂಗಸರ ಹೆಸರಿನಲ್ಲಿ 4 ಖರ್ಚಾಗಿದೆ. ನಂದು 4 ಲಕ್ಷ, 16 ಲಕ್ಷ ಟೋಟಲ್ಲು. ಈಗ ನಿಮ್ಮ ಕುಟುಂಬದ ಎಷ್ಟು ಜನ ಸದಸ್ಯರು ಇನ್ವೆಸ್ಟ್ ಮಾಡಿದ್ದಾರೆ? ನಮ್ಮ ಮನೆಯದು 4 ಜನ ಮಾಡಿದ್ದೀರಿ, ಕುಟುಂಬದ ಬಂದು 46 ಲಕ್ಷ ಇದೆ. ನಮ್ಮ ಬಾಮ ಇದ ಇವರು ಅಂತ ನಾವು ಹಾಕಿ 3 ತಿಂಗಳಾಯಿತು, ಒಂದು ಡ್ಯೂನು ನಾವು ತಗೊಂಡಿಲ್ಲ ಸರ್. ಸರ್ ಈಗ ಕೃಷಿ ಮಾಡ್ತಿದ್ರಿ ಅಂತ ಹೇಳಿದ್ರೆ ಏನೇನು ಬೆಳಿತಿದ್ರಿ ಜಮೀನು? ಸರ್ ನಾವೆಲ್ಲ ಕೃಷಿ ಅಂದರೆ ಎಲ್ಲ ಬೆಳಿತೀರಿ, ರೇಟ್ ಯಾವ್ದು ಬರುತ್ತೆ ಅದು ನೋಡಿ ಹಾಕ್ತೀರಿ, ಲಾಸು ಆಗುತ್ತೆ ಎಲ್ಲ ಆಗುತ್ತೆ. ಕೋಸ್ ಬೆಳಿತೀನಿ, ಟೊಮಾಟೊ ಬೆಳಿತೀನಿ, ಚಿಕ್ಕಡಿಗಾಯಿ ಬೆಳಿತೀನಿ, ಕೊತ್ತಂಬರಿ ಬೆಳಿತೀನಿ, ಎಲ್ಲ ಚಿಲ್ಲರೆ ಐಟಮ್ ಬೆಳೀತಾ ಇದ್ದೀನಿ ಸರ್. ಈಗ ಕೃಷಿಯಿಂದ ಬಂದಂತಹ ಹಣವನ್ನು ತಂದಿಲ್ಲ, ಸ್ವಲ್ಪ 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 ಮಾಡಿ ICICನಲ್ಲಿ ಕಟ್ಟಿದೆ ನಾನು. ಒಂದೊಂದು 50,000, 3,000 ಎಲ್ಲ ಮಕ್ಕಳಿಗೆ ಅಲ್ಲಿ ಒಂದು 10 ವರ್ಷ ಕಟ್ಟಿದ್ಮೇಲೆ ಅದು ದುಡ್ಡು ನಮಗೆ ಅಮೌಂಟು ಬಂತು. ಆ ಅಮೌಂಟ್ ತೊಗೊಂಡ್ಬಂದು 3 ತಿಂಗಳಾಯಿತು ಹಾಕಿ ಸರ್. ಈಗ ಮೋಸ ಹೋಗಿದ್ದೀರಿ ಲಾಸ್ಟ್. ಇದು ಇನ್ನು ಬೋರ್ಗಳು ಈ ರೀತಿ ಬೆಳೆಗೆ ನೀರು ನಿಂತೋಗಿದೆ, 2 ಬೋರ್ನಲ್ಲಿ ನಿಂತೋಗಿದೆ ಕೃಷಿ. ಈಗ ನಮಗೆ ದಿಕ್ತು ಗೊತ್ತಿಲ್ಲ ಏನು ಮಾಡಬೇಕಂತ. ಲಾಸ್ಟು ಕೈಗಳೆದ್ದು ಬಿಟ್ಟಿದ್ದೀವಿ ನಾವು ಇವಾಗ. ನಮಗೆ ಏನಿದ್ರು ನಮ್ಮ ಪೊಲೀಸರು, ಮಿನಿಸ್ಟ್ರುಗಳು ಅವ್ರು ಏನೋ ಸಹಾಯ ಮಾಡಿದ್ರೆ ನೀವು ಬದುಕೊಂತೀರಿ. ಇದು ನಮ್ಗೆ ಮಾಡಿರೋದು ಜಾಸ್ತಿ ತಪ್ಪು ಮಾಡಿಬಿಟ್ಟು ಹೋಗ್ಬಿಟ್ರು, ನಮಗೂ ಗೊತ್ತಿಲ್ಲ 13 ವರ್ಷದಿಂದ ನಡೀತಾ ಇದೆ ಅಂತ ನಾವು ಆಗ್ಬಿಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಇದು ಬಶೀರ್ ಅವರ ಮಾತು. ಅಂದರೆ ಮಾಲೂರಿನಲ್ಲಿ ಕಟ್ಟಂತಹ ಒಂದು ಚೌಟ್ರಿ ಏನಿದೆ, ಹೀಗಾಗಿ ವಿಶ್ವಾಸ ಬರುತ್ತೆ. ಹೀಗಾಗಿ ತರಕಾರಿ ಬೆಳೆದಂತಹ ದುಡ್ಡು, ಆಲೂಗೆಡ್ಡೆ ಇರ್ಬೋದು, ಟೊಮೊಟೊ ಇರ್ಬೋದು, ಸೊಪ್ಪಿರ್ಬೋದು, ಕೋಸು ಇರ್ಬೋದು, ಇದೆಲ್ಲವನ್ನು ಬೆಳೆದು ಅಲ್ಪ ಸ್ವಲ್ಪವಾಗಿ ಕೂಡಿಟ್ಟಂತಹ ಹಣವನ್ನು ಇಡೀ ಕುಟುಂಬದ ಸದಸ್ಯರು ಇವತ್ತು IMAನಲ್ಲಿ ಹಾಕಿರ್ತಕ್ಕಂಥದ್ದು. 3 ತಿಂಗಳ ಹಿಂದೆ ಹಾಕಿದ್ದಾರೆ ಕುಟುಂಬದಿಂದ, ಒಂದು 40 ಲಕ್ಷ ರೂಪಾಯಿ ಹಣವನ್ನು ಹಾಕಿದ್ದಾರೆ. ಆದರೆ ಇದುವರೆಗೆ ಒಂದೇ 1 ರೂಪಾಯಿ ಅವರು ವಾಪಸ್ ತೆಗೆದುಕೊಂಡಿಲ್ಲ. ಇದೀಗ ರಾತ್ರೋರಾತ್ರಿ ಹಣವನ್ನು ಎತ್ಕೊಂಡು ಮನ್ಸೂರ್ ಖಾನ್ ಓಡೋಗಿದ್ದಾನೆ, ನಮ್ಗೆ ದಿಕ್ಕೆ ತೋರ್ತಿಲ್ಲ, ದಯವಿಟ್ಟು ನಮ್ಮ ಹಣವನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಶೀರ್ ಕುಟುಂಬದ ಸದಸ್ಯರು ಮಾತನಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಇಂಥ ಬಶೀರ್ಗಳು IMA ಜುವೆಲ್ಸ್ ಮುಂದಕ್ಕೆ ಹೋದರೆ ತುಂಬ ಜನ ಸಿಗ್ತಾರೆ. ಎಂಥ ಅನ್ಯಾಯ ಅಂದರೆ, ಪಾಪ ಕೂಲಿ ನಾಲಿ ಮಾಡಿ ಸಣ್ಣ ಅಮೌಂಟನ್ನು ಕೂಡಿಟ್ಟವರೆಲ್ಲರೂ ಕೂಡ ಈಗ ದುಡ್ಡನ್ನು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಅವ್ರು ಹೇಳ್ದಂತೆ ಆದಷ್ಟು ಬೇಗ ಇವರೆಲ್ಲರಿಗೂ ಕೂಡ ಹಣ ಹಿಂತಿರುಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು.